ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ದಕ್ಷಿಣ ಭಾರತ ಮುಕ್ತ ಯೋಗ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಿಗೆ ರೈತರಿಗೆ ಸನ್ಮಾನ ಎಸ್ಆರ್ಎನ್ ಮೆಹ್ತಾ ಶಾಲೆಗೆ ಇಂಡಿಯಾ ಸ್ಕೂಲ್ ಮೆರಿಟ್ ಪ್ರಶಸ್ತಿ ದೇಶದ ಟಾಪ್ 10 ಶಾಲೆಗಳಲ್ಲಿ ಮೆಹ್ತಾ ಶಾಲೆಗೆ 7ನೇ ಸ್ಥಾನ ಈಗ ವಾರ್ತೆಗಳ ವಿವರ ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾ ಶಂಕರ್ ಬಿದ್ರಿ ಅವರು ನೆರವೇರಿಸಿದರು
ಕಲಬುರಗಿ ನಗರದ ಐಜಿಪಿ ಹಳೆ ಕಚೇರಿಯ ಹಿಂಭಾಗದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಾ ಶಂಕರ್ ಬಿದರಿ ಅವರು ನೆರವೇರಿಸಿದರು. ಸ್ವಲ್ಪ ಸ್ವಲ್ಪ ಚಾನ್ಸ್ ತುಂಬಿ ಹಾಗೆ ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ಇದ್ರ ಸಂಬಂಧ ಶಂಕರ್ ಬಿದರಿ ಸರ್ ಅವರು ಐಪಿಎಸ್ ಅವರು ಇವತ್ತು ನಮ್ಮ ಮುಂದೆ ನಮ್ಮೆಲ್ಲರೊಟ್ಟಿಗೆ ಇದ್ದಾರೆ ಸ್ನೇಹಿತರೆ. ಇನ್ನುಳಿದಂತೆ ಎಂಗೇನ್ ಸರ್ ಅವರು ಕಾರ್ಯಕ್ರಮ ಶುರುವಾಗುವ ಸಂದರ್ಭ ಟೆನ್ಷನ್ ಆಗಿ ಬಂದು ಭವನವನ್ನ ಆ ಭವನದ ಶಂಕುಸ್ಥಾಪ ಗುರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಶಂಕರ್ ಬಿದರಿ, ಮನೀಷ್ ಖರ್ಬೇಕರ್, ಎನ್ ಶಶಿಕುಮಾರ್, ಸಂತೋಷ್ ಪಾಟೀಲ್, ಮಾಲೂರಪ್ಪ ಹಾಗೂ ಇತರ ಗಣ್ಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಡಿಜಿಪಿ ಅಂದರೆ ನಮ್ಮ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತು ಸರ್ಕಾರದ ನಡುವಿನ ಕೊಂಡಿಯಂತೆ ಕಾರ್ಯನಿರ್ವಹಿಸುವ ಒಂದು ಹುದ್ದೆ. ಶಂಕರ್ ಬಿದರಿ ಅವರು ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ನಾವು ಸಂಪೂರ್ಣ ಪ್ರತಾಪ್ ರೆಡ್ಡಿ ಅವ್ರು ನಮಗೆ ಐಜಿದ್ರು, ಅವ್ರು ಬಹಳ ಪ್ರಿಪರೇಷನ್ ಮಾಡ್ಕೊಂಡೆಲ್ಲ ಪ್ರೆಸೆಂಟೇಶನ್ ಎಲ್ಲ ಮಾಡ್ಕೊಂಡೆಲ್ಲ ರೆಡಿ ಇಟ್ಕೊಂಡಿದ್ವಿ. ತಾವು ಬಂದು ತಮ್ಮ ಕೆಳಗಡೆ ಇರುವಂತಹ ಅಧಿಕಾರಿಗಳ ಏನು ಕ್ಷಮತೆ ಇದೆ ಆ ಕ್ಷಮತೆಯನ್ನ ಅಪ್ರಿಶಿಯೇಟ್ ಮಾಡಿ ನೀವೆಲ್ಲ ಅತ್ಯಂತ ಶಾಂತಿಯುತವಾಗಿ ಈ ಒಂದು ಚುನಾವಣೆಯನ್ನ ಕಂಡಕ್ಟ್ ಮಾಡ್ತೀರಿ ಅನ್ನೋ ಸಂಪೂರ್ಣ ಭರವಸೆ ನನಗಿದೆ. ಯಾವುದೇ ಆತಂಕ ಹಿಂಜರಿಕೆ ಇಲ್ಲದೆ ನೀವು ಕೆಲಸ ಮಾಡಿ ಅಂತಂದು ಧೈರ್ಯ ತುಂಬೋಗಿದ್ರಿ ಸರ್, ಆ ದಿನಗಳನ್ನ ಖಂಡಿತ ನಾನು ಆಗಾಗ್ಗೆ ಮೆಲ್ತಾಕ್ತೀನಿ. ಅದೇ ರೀತಿ ತಾವು ಡಿಜಿಪಿ ಆದಾಗ ಹಲವಾರು ಒಳ್ಳೆ ಒಳ್ಳೆ ಕೆಲಸ ಆಯ್ತು. ಈಗ ನಾವೆಲ್ಲ ನೋಡ್ತೀವಿ ಡಿಜಿಪಿ ಅವರು ಆದಂತ ಸಂದರ್ಭದಲ್ಲಿ ಡಿಜಿಪಿ ಅವರು ಆದ್ಮೇಲೆ ಏನ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಡಿಜಿಪಿ ಆಗೋದಕ್ಕೆ ಬರುವಂತ ಕ್ಷಣದವರೆಗೆ ನಡೆದು ಬಂದಿರೋ ದಾರಿ ಏನಿದೆ ಆ ದಾರಿ ಬಹಳ ಮಹತ್ವದ್ದಾಗತ್ತೆ. ಆ ಒಂದು ದಾರಿ ಇಷ್ಟೊಂದು ಸಾಧನೆಗಳಿಂದ ತುಂಬಿರುವಂತ ಯಾವ ಡಿಜಿಪಿನೂ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಇಲ್ಲ, ಅಂದ್ರೆ ವಿಶ್ವ ಮೀಟ್ಸೆ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಈಶಾನ್ಯ ವಲಯದ ಐಜಿಪಿ ಮನೀಶ್ ಖರ್ಬಿಕರ್ ಅವರು ಮಾತನಾಡಿ, ಶಂಕರ್ ಬಿದರಿ ಅವರ ಜೊತೆಗಿನ ಹಳೆಯ ನೆನಪುಗಳನ್ನ ಹಂಚಿಕೊಂಡರು. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಬಿದರಿ ಸಾಹೇಬ್ರು ಯಾವಾಗಲೂ ಫೋನ್ ಮಾಡುವಾಗ ಅಥವಾ ಬರುವಾಗ ನನಗೆ ಭಯಕ್ಕಿಂತ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಓಕೆ, ದೇರ್ ಇಸ್ ಸಂಬಡಿ ಹೂ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇವನ್ ಇಫ್ ಸಮಥಿಂಗ್ ಗೋಸ್ ರಾಂಗ್. ಕಲ್ಯಾಣ ಮಂಟಪದಲ್ಲಿ ದುಬಾರಿ ರೇಟ್ಲಿಂದ ಬಾಡಿಗೆ ಮೇಲೆ ಸಿಕ್ಕಾಪಟ್ಟೆ ದುಡ್ಡನ್ನು ತಗೋತಾರೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ತಮ್ಮದೇ ಆದ ಒಂದು ಸಮುದಾಯ ಭವನವನ್ನು ಮಾಡ್ತಾ ಇರೋದು ಬಹಳ ಸಂತೋಷ. ಈಗ ನಮ್ಮ ಬಿದರಿ ಸಾಹೇಬ್ರ ವಿಷಯದಾಗ ಏನು ಹೇಳಿದ್ರು, ನಾನು ಅವರಿಗೆ ಒಂದ್ಸಲ ಲಾಸ್ಟ್ ಟೈಮ್ ನೀವು ಟೆನ್ಷನ್ ಬಂದಿರು ಅವ್ರಿಗೆ ಕೇಳಿದೆ, ಏನು ಸರ್ ಇರ್ಪೊಂದು ಎರಡು ಪುಸ್ತಕಗಳನ್ನು ಓದ್ದನ ಅದ್ರಲ್ಲಿ ನಿಮ್ದು ಎಲ್ಲಿ ಹೆಸರೇ ಇಲ್ಲ ಅಂತಂದ, ಹೀಗೆ ರೀ ಪಾಟೀಲ್ರೇ ಅಂತಂದ್ರು ಅವರು. ಮತ್ತು ಈಗ ತಾನೇ ಹೇಳಿದ ವಿನ ನಾಳೆ ನನ್ನದು ನಡ್ಕೊಂಡಾದ್ರೂ ಹೋಗ್ಬೋದಂದ್ರು. ಇದು ಪೊಲೀಸರಿಗೆ ಬರೀ ಇರೋದೊಂದು ಆತ್ಮವಿಶ್ವಾಸ. ಅದಕ್ಕೆ ನನಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, ನನ್ನ ಅನುದಾನದಲ್ಲಿ ಈ ತಾನೇ ಒಂದು ಫ್ರೆಶ್ ಆಗಿ ಫಂಡ್ ಬಂದಿದೆ ಅನ್ನೋದು, ಅದರೊಳಗೆ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಯಾರು ಅದ್ರ ಬಗ್ಗೆ ಅನಾವಶ್ಯಕವಾಗಿ ವಿಚಾರ ಮಾಡಂತ ಇದನ್ನೇ ಪ್ರಮೇಯ ಬರೋದಿಲ್ಲ. ಒಬ್ಬ ಇಂಜಿನಿಯರಿಂಗ್ ತಪ್ಪು ಮಾಡ್ದಂದ್ರ ಗೋಡೆ ಬೀಳ್ತದ, ಒಬ್ಬ ಡಾಕ್ಟರ್ ತಪ್ಪು ಮಾಡ್ದಂದ್ರ
ರೋಗಿ ಸಾಯ್ತಾನೆ. ಒಬ್ಬ ನ್ಯಾಯಾಧೀಶ ತಪ್ಪು ಮಾಡದಂದ್ರೆ ಒಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. ಆದ್ರೆ ಸಮಾಜದಲ್ಲಿ ಆರಕ್ಷಕರು ತಪ್ಪು ಮಾಡಿದ್ರೆ ಇಡೀ ಸಮಾಜನೇ ಏನಪ್ಪ ಅಂದ್ರೆ ಪೂರ ಕೆಟ್ಟ ಹೋಗ್ತದೆ. ಅದರ ದಶಿಂದಾಗಿ ಆರಕ್ಷಕ ಒಟ್ಟು ಆರಕ್ಷಕರೇನಪ್ಪ ಅಂದ್ರೆ ಹಗಲು ರಾತ್ರಿ ಅನ್ನದೇ ದುಡಿದು ತಮ್ಮ ಸೇವೆಯನ್ನು ಸಲ್ಲಿಸಿ ಈಗೇನಪ್ಪ ಅಂದ್ರೆ ಈ ಸಮುದಾಯ ಭವನ ಏನು ಕಟ್ಟಕತ್ತಿದೋ ಇಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಎಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ನಡಿಬೇಕು. ಮತ್ತು ನಿವೃತ್ತರಿಗೂ ಮತ್ತು ಈಗ ಇದ್ದಂತಹ ಕರ್ತವ್ಯದಲ್ಲಿ ಇದ್ದಂತಹ ಎಲ್ಲ ಪೊಲೀಸರಿಗೂ ಕೂಡ ಅದರಿಂದ ಸದುಪಯೋಗ ಪಡಿಸಬೇಕು. ಕಲಬುರಗಿಯ ವಿವೇಕ ಜಾಗೃತ ಯೋಗ ವಿದ್ಯಾಪೀಠವು ಕಲಬುರಗಿ ನಗರದ ಶರಣ ಬಸವೇಶ್ವರ ಸೆಂಚುನರಿ ಸಭಾಂಗಣದಲ್ಲಿ ದಕ್ಷಿಣ ಭಾರತ ಮುಕ್ತ ಯೋಗ ಸ್ಪರ್ಧೆಯನ್ನು ಆಯೋಜಿಸಿತು. ಕಾರ್ಯಕ್ರಮದಲ್ಲಿ ಸಾಧಕ ಯೋಗ ಶಿಕ್ಷಕರನ್ನು ಹಾಗೂ ರೈತರನ್ನು ಸನ್ಮಾನಿಸಲಾಯಿತು. ಕಲಬುರಗಿಯ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿನ ಶರಣ ಬಸವೇಶ್ವರ ಸೆಂಚುನರಿ ಸಭಾಂಗಣದಲ್ಲಿ ವಿವೇಕ ಜಾಗೃತ ಯೋಗ ವಿದ್ಯಾಪೀಠ ದಕ್ಷಿಣ ಭಾರತ ಮುಕ್ತ ಯೋಗ ಸ್ಪರ್ಧೆ ಏರ್ಪಡಿಸಿತ್ತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ತಾವೆಲ್ಲರೂ ಕೂಡ ಯೋಗಕ್ಕೆ ಹೆಚ್ಚು ಹೆಚ್ಚು ತಮ್ಮ ಜೀವನದಲ್ಲಿ ಅಳವಡಿಸೋದ್ರ ಮುಖಾಂತರ ಇವತ್ತು ಇಡೀ ವಿಶ್ವ ಭಾರತದಲ್ಲಿ ನೋಡ್ತಾ ಇದೆ. ಮಾನ್ಯ ಮೋದಿಜಿಯವರು ಸುಮಾರು 150 ದೇಶಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇವತ್ತು ಯೋಗಕ್ಕೆ ಯೋಗವನ್ನ ಮಾಡಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನ ಮಾಡೋದ್ರ ಮುಖಾಂತರ ಇಡೀ ವಿಶ್ವದಲ್ಲಿ ಇವತ್ತು ಜನರು ಯೋಗ ಕಡೆ ಯೋಗವನ್ನ ಮಾಡ್ತಾ ಇದ್ದಾರೆ ಅಂತದನ್ನ. ಮತ್ತೆ ಅದ್ರ ಜೊತೆಯಲ್ಲಿ ನಮ್ಮ ರಾಮದೇವ್ ಬಾಬಾ ಅಂದ್ರು ಇಡೀ ವರ್ಲ್ಡ್ ಫೇಮಸ್ ಸ್ಪೀಕರ್ ಅವರು ಅಂತದ್ದನ್ನು ನಮ್ಮ ರಾಮದೇವ್ ಬಾಬಾ ಅವರು ಕೂಡ ಇವತ್ತು ಪತಂಜಲಿ ಯೋಗವನ್ನ ಮಾಡುವುದ್ರ ಮುಖಾಂತರ ಇವತ್ತು ಅವರು ಕೂಡ ಹೆಚ್ಚು ಯೋಗಕ್ಕೆ ನಮ್ಮ ದೇಶದಲ್ಲಿ ಅವಕಾಶವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ತಾವು ಕೂಡ ಕಲಬುರಗಿಯಲ್ಲಿ ಇದಕ್ಕೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿಯೂ ಕೂಡ ನನ್ನಿಂದ ಏನು ಸಹಾಯ ಸಹಕಾರ ಬೇಕು ಅದು ಸಂಪೂರ್ಣವಾಗಿ ನಾನು ನೀಡ್ತೇನೆ ಅಂತ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾನ. ಕಲಬುರಗಿಯ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಹೇಶ್ವರಾನಂದ ಸ್ವಾಮೀಜಿ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಾವು ನಿಂತಿರುವ ಈ ಮನಸ್ಸಿನ ಮೂಲಕ ನಾವು ಗೊತ್ತಿರೋ ಗೊತ್ತಿರೋ ಏನ್ ಮಾಡ್ತೇವೆ
ಮನಸ್ಸಿಗೆ ತರಬೇತಿ ಕೊಟ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ. ಅದಕ್ಕೆ ತಿಳ್ಕೊಂಡು ಈ ಯೋಗದ ಮೂಲಕ ನಾವು ನಮ್ಮ ಜೀವನವನ್ನು ಅದ್ಭುತ ಮಾಡಬೇಕು ಅಂತ ಹೇಳಿ ಸಮಾರಂಭದಲ್ಲಿ ಸ್ವದೇಶಿ ಜಾಗರಣ ಮಂಚ್ನ ಮಹಾದೇವಯ್ಯ ಕರದಳ್ಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ, ಶೋಭಾ ಶಿರಸಗಿ, ಶಿವಾನಂದ ಸಾಲಿಮಠ್, ಡಾಕ್ಟರ್ ವಿಜಯಲಕ್ಷ್ಮಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಎಸ್ಆರ್ಎನ್ ಮೆಹ್ತಾ ಶಾಲೆಗೆ ಪ್ರಖ್ಯಾತ ಆಂಗ್ಲ ಶೈಕ್ಷಣಿಕ ಮ್ಯಾಗಜಿನ್ ಎಜುಕೇಷನ್ ಟುಡೇ ನೀಡುವ ಈ ಸಾಲಿನ ಇಂಡಿಯಾ ಸ್ಕೂಲ್ ಮೆರಿಟ್ ಪ್ರಶಸ್ತಿ ಲಭಿಸಿದೆ. ಈ ಹೆಮ್ಮೆಯ ಸುದ್ದಿಯನ್ನು ರಾಜನವಲ್ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರೀತಮ್ ಮೆಹ್ತಾ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಚಕೋರ್ ಮೆಹ್ತಾ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇಶದ ಟಾಪ್ 10 ಶಾಲೆಗಳಲ್ಲಿ 7ನೇ ಸ್ಥಾನ ಮತ್ತು ರಾಜ್ಯದ 1ನೇ ಸ್ಥಾನ ಎಸ್ಆರ್ಎನ್ ಮೆಹ್ತಾ ಶಾಲೆಗೆ ದೊರಕಿದೆ. ವ್ಯಾಲ್ಯೂ ಫಾರ್ ಮನಿ ವಿಭಾಗದಲ್ಲಿ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಗೆ ದೇಶದ ನಂಬರ್ 1 ಸ್ಥಾನ ದೊರಕಿದೆ. ದೇಶದ 1615 ಶಾಲೆಗಳು ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ನಾಮನಿರ್ದೇಶನ ಪಡೆದಿದ್ದವು. ಶಾಲೆಗಳ ಶೈಕ್ಷಣಿಕ ಖ್ಯಾತಿ, ವೈಯಕ್ತಿಕ ಗಮನ, ಮೂಲಭೂತ ಸೌಲಭ್ಯ, ನವೀನ ಶಿಕ್ಷಣ, ಸುರಕ್ಷತೆ ಮತ್ತು ಸ್ವಚ್ಛತೆ, ದೈಹಿಕ ಶಿಕ್ಷಣ, ಹಣಕ್ಕೆ ತಕ್ಕ ಮೌಲ್ಯ, ಸಮಗ್ರ ಅಭಿವೃದ್ಧಿ, ಹೀಗೆ 10 ವಿಭಾಗಗಳನ್ನಾಗಿ ಪ್ರತ್ಯೇಕಿಸಿ ಇವುಗಳನ್ನು ಮಾನದಂಡವಾಗಿ ಪರಿಗಣಿಸಲಾಗಿತ್ತು. ತಜ್ಞರ ತಂಡವು ಶಾಲೆಯ ವಿವಿಧ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಪಾಲಕರ ಆನ್ಲೈನ್ ವೋಟಿಂಗ್ ಮೂಲಕ ರ್ಯಾಂಕಿಂಗ್ ನೀಡಲಾಗಿದೆ ಎಂದು ರಾಜನವಲ್ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರೀತಮ್ ಮೆಹ್ತಾ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಚಕೋರ್ ಮೆಹ್ತಾ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ವೆ ಕಂಡಕ್ಟ್ ಕರ್ತೇನೆ ಅಂಡ್ ಇನ್ ದಿಸ್ ಸರ್ವೆ ದೇ ಹ್ಯಾವ್ ಎ ಟೀಮ್ ಆಫ್ ಪ್ಯಾನಲಿಸ್ಟ್ ಫ್ರಮ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೂ ಡೂ ದ ಸ್ಟಡಿ ಆಫ್ ದ ಸ್ಕೂಲ್ಸ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ವಿತ್ ದ ಸ್ಕೂಲ್ಸ್ ಸ್ಟಡಿ ಸಮ್ ಆಫ್ ದ ರೆಕಾರ್ಡ್ಸ್ ಅಂಡ್ ದಟ್ ಎಸ್ ಆರ್ ಮೆಹ್ತಾ ಸ್ಟೇಟ್ ಬೋರ್ಡ್ ಸ್ಕೂಲ್ ಹ್ಯಾಸ್ ಬಿನ್ ರ್ಯಾಂಕ್ಡ್ ಎಸ್ ನಂಬರ್ 7th ಬೆಸ್ಟ್ ಸ್ಕೂಲ್ ಇನ್ ಇಂಡಿಯಾ ಅಂಡ್ the SR Mehta CBSE school has been ranked number 1 in India for a parameter called value for money. Basically, इन्होंने awards दो तीन criteria में किए थे. एक था best school, this is the first award. उसके बाद में 10 अलग parameters किए थे for the award. And then they are categorized for state and CBSE. For the CBSE, for this category called value for money, उसमें we have received the first award and for the CBSE, the state school, all parameters put together, best school, 7th best in India, we have been awarded that.
So, since in Karnataka. And first in Karnataka and first in the city as well. Parents ka voting? Online survey. Basically parent, isme kaisa hai na, SSLC, apna academic results, infrastructure details, topic, bachcho ka sports achievement, kitne ho gaye, itne saal mein sports ka achievement kaise raha, apna state, national wagera, achievements rahe ya nahi, and then ye sare ke saath documentation. Correct sir. ನಾವು ಎಸ್ ಆರ್ ಮೆಹ್ತಾ ಸ್ಕೂಲ್ ಕಡೆಯಿಂದ ನಮಗೂ ಒಂದು ಅತ್ಯಂತ ಹರ್ಷವಾಗಿ ಒಂದು ಸುದ್ದಿ ಎಲ್ಲರಿಗೂ ತಿಳಿಸಬೇಕು ಅಂತಂದರೆ, ಎಸ್ ಆರ್ ಮೆಹ್ತಾ ಸ್ಟೇಟ್ ಬೋರ್ಡ್ ಸ್ಕೂಲಿಗೆ ಸಂಪೂರ್ಣ ಭಾರತ ವರ್ಷದಲ್ಲಿ 7ನೇ ರ್ಯಾಂಕನ್ನು ಕೊಟ್ಟಿದ್ದಾರೆ. ಈ ಎಜುಕೇಷನ್ ಟುಡೇ ಅಂತ ಒಂದು ನ್ಯಾಷನಲ್ ಮ್ಯಾಗಝೀನ್ ಇದೆ, ಅವರು ಒಂದು ಡಿಟೇಲ್ ಆಗಿ ಸರ್ವೆ ಮಾಡಿ ಆ ಸರ್ವೆಯಲ್ಲಿ ಅವರು ನಮಗೆ ಕೆಲವೊಂದು ಕ್ವಶನ್ಸ್ ಕೇಳಿ ನಮ್ಮದು ಡೀಟೇಲ್ಸನ್ನು ಚೆಕ್ ಮಾಡಿ ಮತ್ತು ಪೇರೆಂಟ್ಸ್ ಅವ್ರದ್ದು ಒಂದು ಡಿಟೇಲ್ಡ್ ಸರ್ವೆ ತಗೊಂಡು ಅವ್ರದ್ದು ವೋಟಿಂಗ್ಸ್ ತಗೊಂಡು ಆ ಬೇಸಿಸ್ ಮೇಲೆ ಸಂಪೂರ್ಣ ಭಾರತ ವರ್ಷದಲ್ಲಿ ಬೇರೆ ಬೇರೆ ಸ್ಕೂಲ್ಸಿಗೆ ಕ್ಯಾಟಗರೈಸ್ ಮಾಡಿ ನಮಗೆ 7th ಬೆಸ್ಟ್ ಸ್ಕೂಲ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಸೇಮ್ ಗ್ರೌಂಡ್ಸಲ್ಲಿ ಸಿ ಬಿ ಎಸ್ ಇ ಸ್ಕೂಲಿಗೆ ಅವರು ಸ್ಕೂಲಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮಾಡಿದ್ದಾರೆ. ಒಂದು ಪ್ಯಾರಾಮೀಟರ್ ಅಂದರೆ ವ್ಯಾಲ್ಯೂ ಫಾರ್ ಮನಿ, ಅಂದರೆ ನಾವು ಏನು ಚಾರ್ಜ್ ಮಾಡ್ತೀವಿ ಅದಕ್ಕೆ ಈಕ್ವಲೆಂಟು ನಾವು ಎಷ್ಟು ಸರ್ವಿಸಸ್ ಕೊಡ್ತೀವಿ ಆ ಕ್ಯಾಟಗರಿಯಲ್ಲಿ ಭಾರತ ವರ್ಷದಲ್ಲಿ ಸಂಪೂರ್ಣ ಭಾರತದಲ್ಲಿ ಫಸ್ಟ್ ರ್ಯಾಂಕನ್ನು ಕೊಟ್ಟಿದ್ದಾರೆ. ಸೊ ಇದು ನಮಗೆ ಎಲ್ಲರಿಗೆ ತಿಳಿಸ್ಲಿಕ್ಕೆ ತುಂಬ ಹರ್ಷ ಆಗ್ತಾ ಇದೆ. ಸೊ ನಾವು ಈ ಕಂಪ್ಲೀಟ್ ಅವಾರ್ಡ್ ನಮ್ಮ ಟೀಚರ್ಸು, ನಮ್ಮ ಸ್ಟೂಡೆಂಟ್ಸು ಮತ್ತು ನಮ್ಮ ಪೇರೆಂಟ್ಸಿಗೆ ನಾವು ಡೆಡಿಕೇಟ್ ಮಾಡ್ತೀವಿ. ಅವ್ರದ್ದು ಕೋಆಪ್ರೇಷನ್ ಮತ್ತು ಸಪೋರ್ಟಿಂದನೇ ಇದು ನಾವು ಅಚೀವ್ ಮಾಡಿವಿ ಅಂತ ನಾವು ತಿಳ್ಕೋತೀವಿ. ಧನ್ಯವಾದಗಳು. ಶಿಬು ಮ್ಯಾಥ್ಯೂ, ಪ್ರೀತಿ ಮೆಹ್ತಾ, ಸರಸ್ವತಿ ಮತ್ತು ಕೆ ಕೆ ಖೇಡ್ಕರ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಬೈಕ್ಗಳ ಮಧ್ಯೆ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ, ಗೊಬ್ಬೂರು ಬಳಿ ನಡೆದ ಅಪಘಾತ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರೀಸ್ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ನೆರವು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್,
ಸ್ಕೆಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಎರಡು ಬೈಕ್ಗಳ ಮಧ್ಯೆ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ ಹೊಂದಿದ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗೊಬ್ಬೂರ್ ಬಳಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿಯ ನಿವಾಸಿ 25 ವರ್ಷದ ಮಲ್ಲಪ್ಪ ಮೃತ ದುರ್ದೈವಿ. ಒಂದು ತಿಂಗಳ ಹಿಂದೆಯಷ್ಟೇ ಮೃತ ಮಲ್ಲಪ್ಪನ ವಿವಾಹ ನಿಶ್ಚಿತಾರ್ಥ ನೆರವೇರಿತು. ಬೈಕ್ಗಳ ಮಧ್ಯೆ ಡಿಕ್ಕಿ ಆದ ಪರಿಣಾಮ ಬೈಕ್ ಸವಾರ ಮಲ್ಲಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ದೇವಲಗಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಪಘಾತ ನಡೆದಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಶಿಫಾರಸು ತಿರಸ್ಕರಿಸಿ ಆರ್ಥಿಕವಾಗಿ ಹಿಂದುಳಿದ ವೀರಶೈವ ಲಿಂಗಾಯತರಿಗೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಮರಾಠ ಬಾಂಧವರಿಗೆ ನೀಡಿದ ಮರಾಠ ಮಾದರಿಯ ಮೀಸಲಾತಿ ಸೌಲಭ್ಯಕ್ಕೆ ಆಗ್ರಹಿಸಿ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗ ಹಲವಾರು ಮಠಾಧೀಶರ ಸಹಕಾರದೊಂದಿಗೆ ಡಿಸೆಂಬರ್ 8ರಂದು ಬೃಹತ್ ರ್ಯಾಲಿ ನಡೆಸಿತು. ವೀರಶೈವ ಲಿಂಗಾಯತ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯ ಆರ್ ಹಗರ್ಗಿ ಅವರ ಮುಂದಾಳತ್ವದಲ್ಲಿ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ಆಡಳಿತದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ತಿರಸ್ಕಾರ ಮಾಡಿ ಆ ವರದಿಗೆ ಬೆಂಕಿ ಹಚ್ಚಬೇಕು. ನಮ್ಮ ಹಿಂದುಳಿದ ಆ ವೀರಶೈವ ಲಿಂಗಾಯತರಿಗೆ ಮರಾಠ ಮಾದರಿ ಮೀಸಲಾತಿಯನ್ನು ಕೂಡಲೇ ಕೊಡಬೇಕು. ಕೊಟ್ಟು ಈ ಒಂದು ವೀರಶೈವ ಲಿಂಗಾಯತರ ಒಂದು ಆರ್ಥಿಕವಾಗಿ ಹಿಂದುಳಿದ್ರೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಮನವಿ ಮಾಡ್ಕೊತಿದ್ದೀವಿ. ಒಂದು ವೇಳೆ ನಮ್ಮ ಮನವಿ ಸ್ಪಂದಿಸದೇ ಇದ್ರೆ, ಆ ವರದಿ ತಿರಸ್ಕರಿಸದೇ ಇದ್ರೆ, ನಾವು ಇಲ್ಲಿಂದ ದಿಲ್ಲಿವರೆಗೂ ಹೋಗೋ ಪ್ರಧಾನಮಂತ್ರಿಗಳಿಗೂ ಹೋಗಿ ಕೂಡ ನಾವು ವರದಿ ತಿರಸ್ಕರಿಸಬೇಕಂತ ಮನವಿ ಮಾಡ್ತೇವೆ. ಆಗೂ ಬಗ್ದೇ ಇದ್ರೆ ಏನು ಹೋದ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನು ಪಾಠ ಕಲಿಸಿದ್ದೀವಿ ಅದನ್ನು ನಾವು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು
ನಮ್ಮ ಧರ್ಮ ಒಡೆದೋರಿ ಪಾಠ ಕಲಿಸಿದ್ವಿ. ಅದಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಇದು ಧರ್ಮ ಒಡೆಯ ಕೆಲಸ ಮಾಡೋರಲ್ಲ ಅವ್ರ ಮೇಲೆ ವಿಶ್ವಾಸ ಇದೆ. ಅದಕ್ಕಾಗಿ ನಮಗೆ ಮಾರಾಟ ಮೀಸಲಾತಿ ಕೊಡ್ತಾರೆ, ಇದನ್ನು ಕರೆಸ್ತಾರೆ ಅನ್ನೋ ವಿಶ್ವಾಸ ಇದೆ. ಮಾನ್ಯ ಸಿದ್ದರಾಮಯ್ಯವರು ಈ ವೀರಶೈವ ಲಿಂಗಾಯತ ಒಡೆದು ಲಿಂಗಾಯತ ಧರ್ಮ ಅಂತ ಪ್ರತ್ಯೇಕವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಕ್ಕೆ ಇದು ಹೋರಾಟ ಅಂತ ಭಾವಿಸ್ಕೊಂಡು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ವೀರಶೈವ ಲಿಂಗಾಯತ ಧರ್ಮ ಪ್ರತ್ಯೇಕ ಅಲ್ಲ ಅಂತ ವರದಿಯನ್ನು ಕಳಿಸಬೇಕು, ಮಾನ್ಯತೆ ಮಾಡಬೇಕು. ಎಲ್ಲ ನಾಡಿನ ಮಠಾಧೀಶರು ಒಂದು ವೇಳೆ ವೀರಶೈವ ಲಿಂಗಾಯತ ಧರ್ಮ ಅಲ್ಲ ಪ್ರತ್ಯೇಕ ಧರ್ಮ ಮಾಡಿ ಒಡೆದು ನಮ್ಮನ್ನು ಆಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇ ಆದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ದಿಲ್ಲಿ ಮಟ್ಟಕ್ಕೂ ಹೋರಾಟ ಮಾಡ್ತೀವಿ. ಎಲ್ಲ ಸಾವಿರಾರು ಮಠಾಧೀಶರು ದಿಲ್ಲಿ ಪಾರ್ಲಿಮೆಂಟ್ ಮುಂದೆ ಸತ್ಯಾಗ್ರಹ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಳ್ಬಾರ್ದು. ವೀರಶೈವ ಲಿಂಗಾಯತ ಧರ್ಮ ಒಂದೇ ಅನ್ನುವಂಥದ್ದು ವರದಿಯನ್ನು ಕಳಿಸಿದ್ದೇ ಆದಲ್ಲಿ ನಮ್ಮ ನಿಮ್ಮ ಕ್ಷೇಮ ಒಂದು ಅಂತ ಭಾವಿಸ್ತೀವಿ. ರ್ಯಾಲಿಯಲ್ಲಿ ವಿವಿಧ ಮಠಗಳ ಮಠಾಧೀಶರು ಪಾಲ್ಗೊಂಡು ಸಹಕಾರ ನೀಡಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಎಐಸಿಸಿ ಮಾಜಿ ಅಧ್ಯಕ್ಷರು ಹಾಗೂ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಮಹಾಪೌರರಾದ ಮಲ್ಲಮ್ಮ ವಳಕೇರಿ, ಶಾಸಕ ಎಂವೈ ಪಾಟೀಲ್, ಚಂದ್ರಿಕಾ ಪರಮೇಶ್ವರಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಿಸಿದರು. ಅವರ 72ನೇ ಹುಟ್ಟುಹಬ್ಬವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ನಮ್ಮ ಈ ಭಾರತಕ್ಕೆ ಕೊಟ್ಟಂತಹ ಕೊಡುಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರು ವಿದೇಶದಿಂದ ಬಂದು ಇಲ್ಲಿ ರಾಜೀವ್ ಗಾಂಧಿಯವರನ್ನು ಲಗ್ನವಾಗಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯವರ ಸೊಸೆಯಾಗಿ, ಮಾಜಿ ಪ್ರಧಾನಮಂತ್ರಿಗಳಂತಹ ರಾಜೀವ್ ಗಾಂಧಿಯವರ ಪತ್ನಿಯಾಗಿ ಮತ್ತು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಮಹಾ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿ ಕೂಡ ಸಾಕಷ್ಟು. ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಗದೇವ್ ಗುತ್ತೇದಾರ್ ಕಾಳ್ಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಪಕ್ಷದ ಹಿರಿಯ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ. ದಕ್ಷಿಣ ಭಾರತ ಮುಕ್ತ ಯೋಗ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಿಗೆ, ರೈತರಿಗೆ ಸನ್ಮಾನ. ಎಸ್ಆರ್ಎನ್ ಮೆಹ್ತಾ ಶಾಲೆಗೆ ಇಂಡಿಯಾ ಸ್ಕೂಲ್ ಮೆರಿಟ್ ಪ್ರಶಸ್ತಿ. ದೇಶದ ಟಾಪ್ 10 ಶಾಲೆಗಳಲ್ಲಿ ಮೆಹ್ತಾ ಶಾಲೆಗೆ 7ನೇ ಸ್ಥಾನ. ಬೈಕ್ಗಳ ಮಧ್ಯೆ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ. ಗೊಬ್ಬೂರು ಬಳಿ ನಡೆದ ಅಪಘಾತ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿಮಾತಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744131333.